ಅಲ್ಲೋಡಿ ಹೇಳ್ಕೊಂಡ್ರಿ, ನೀವೇ ಸೋತೋಗಿದ್ದು. ಸೋತ್ ಹೋಗ್ತೀನಿ ಅಂತ ಗೊತ್ತಿದ್ದೆ ಮುದ್ಕೊಟ್ಟಿದ್ದು. ತಗೋ 1,000 ರೂಪಾಯಿ. ಅದೇನದು? ನಾನ್ ಮುದ್ಕೊಡ್ಬೇಕಾಗಿತ್ತು, ಅದಕ್ಕೆ ಹೀಗ್ ಮಾಡಿದೆ. ಆಫೀಸರ್, ನನ್ನೇ ಮೋಸ ಮಾಡ್ತೀರಾ ನಿಮ್ಮನ್ನ? ಏನಮ್ಮ ಅನುಪಮ? ಏನಮ್ಮ? ದೀಪಗಳಿಂದ ದೀಪಾವಳಿನ ಆಹ್ವಾನ ಮಾಡೋದಕ್ಕೆ ಸಿದ್ಧ ಮಾಡ್ತಿದ್ಯಾ? ಹಾ ಹೌದಮ್ಮ, ಮೊದಲೇ ಬತ್ತಿಯಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಒಂಥರ ಈಸಿ ಆಗುತ್ತಲ್ವಾ, ಅದಕ್ಕೆ ಈಗಲೇ ರೆಡಿ ಮಾಡ್ತಿದ್ದೀನಿ. ಹಬ್ಬದ ಕಳೆ ಮೊದಲು ಬಾಗಿಲಿಗೆ ಮಾವಿನೆಲೆ ತೋರಣ ಕಟ್ಬಿಟ್ಟು ಶುರು ಮಾಡಬೇಕು. ತೋರಣ ಕಟ್ಟಿರೋ ಹಾಗೆ ಕಾಣಿಸ್ತಿಲ್ವಲ್ಲ ಲೈಚಿನಿ? ತಾತ, ಮಾವನ್ ಯಾಕೆ ಕರಿತೀರಾ? ನಾವಿದೀವಲ್ವಾ, ನಾವೇ ತೋರಣ ಕಟ್ತೀವಿ. ಕಲ್ಯಾಣಿ ಬಾ. ಬನ್ನಿ. ಹಬ್ಬದ ದಿನ ಆದ್ರೂ ಎಲ್ರೂ ಬೆಳಗ್ಗೆನೆ ಎದ್ದು ತಯಾರಾಗ್ಬೇಕಲ್ವಾ? ಇವ್ರುಗಳಲ್ಲಿ ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಬರ್ತಾರಿ ಬಿಡಿಮ್ಮ, ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇನ್ನು ದೇವ್ರ ಮನೇಲೆಲ್ಲ ರೆಡಿ ಮಾಡಿಟ್ಬಿಟ್ರೆ ಎಲ್ರೂ ಬಂದಾಗ ಪೂಜೆ ಮಾಡಕ್ ಸರಿ ಹೋಗುತ್ತೆ. ಸರಿ ಅಮ್ಮ, ಮುಂದುವರ್ಸು. ಕಲ್ಯಾಣಿ, ನಿಮ್ ಸ್ಟೂಲ್ ಹತ್ತಿ ತೋರಣ ಕಟ್ಟು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಹತ್ತು. ನಾನು ಯಾಕೆ ಆಫೀಸರ್? ನೀವು ಕಟ್ಟಿ. ತೋರಣನ ಹೆಣ್ಮಕ್ಳ ಕೈಯಲ್ಲಿ ಕಟ್ಸಿದ್ರೆ ತುಂಬಾ ಒಳ್ಳೇದಂತೆ. ಕಮನ್ ಕಮನ್, ಬೇಗ ಸ್ಟೂಲ್ ಹತ್ತು. ಬಾ ಬಾ ಕಲ್ಯಾಣಿ, ಹತ್ತು. ಹುಷಾರು ಹುಷಾರು ಹುಷಾರು. ಹಾ ಹಾ, ಅಲ್ಲೇ 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 ಅಲ್ಲೇ, ಸರಿಯಾಗಿ ಕಟ್ಟು ಕಲ್ಯಾಣಿ. ಹುಷಾರು ಹುಷಾರು, ನಾನು ಹಿಡ್ಕೊಂಡಿದ್ದೀನಲ್ಲ. ಹುಷಾರು ಹುಷಾರು ಹುಷಾರು.
ಏನು ಹಾಗೆ ನೋಡ್ತಿದ್ಯಾ? ಇಳಿಸಿ, ನಾನಲ್ಲ, ನೀವೇ ಕಟ್ಟಿ. ಅದ್ ಹೇಗೆ ಕಲ್ಯಾಣಿ, ನೀನ್ ಕಟ್ಟಿದ್ರೇನೆ ಚೆನ್ನಾಗಿರುತ್ತೆ. ಹ್ಮ್, ಕಟ್ಟು. ನಿಮ್ಮ ಐಡಿಯಾ ನನಗೆ ಗೊತ್ತಾಯ್ತು. ಹಾ, ಕಣ್ಣು ಹಿಡಿದು ಬಿಟ್ರೆ ಹೇಗೆ ಹೇಳು? ನಿಮ್ ಹೆಂಡತಿ ನಾನು, ನಿಮ್ ಮನ್ಸಲ್ಲಿ ಏನಿದೆ ಗೊತ್ತಾಗಲ್ವಾ? ಹತ್ತಿ ತೋರಣ ಕಟ್ಟಿ. ಹ್ಮ್, ಹಿಡ್ಕೋ. ಏನ್ ಹಾಕ್ಬಿತ್ತೋದ್ರಿ? ಯಾವಾಗ್ಲೂ ಹೀರೋಯಿನ್ಸೇನ, ಹೀರೋಗಳು ಬೀಳ್ಬಾರ್ದ? ಏನು ಮಕ್ಕಳೇನಿ, ಏನಾಯ್ತು ಆಫೀಸರ್? ಏನಾಗಿಲ್ಲ. ಏನಾಗಿಲ್ಲ, ಅವಳೇನೋ ಮನೆ ಬಿದ್ದ ಹೋಗುವ ಕಿರ್ಚ್ಕೊಂಡ್ಲು. ನೀನ್ ಏನು ಇಲ್ಲ ಅಂತ ಹೇಳ್ತಿದ್ಯಾ? ನಿಜವಾಗ್ಲೂ ಏನಿಲ್ಲ ಅತ್ತೆ. ಮತ್ ಯಾಕೆ ಕಿರ್ಚ್ಕೊಂಡೆ? ಅದು ಅವರು ಕಲ್ಯಾಣಿ ಬೀಳ್ತಿದ್ಲು ಅಂತ. ಇವನೇನೋ ನೀನು ಅಂತಿದ್ದಾನೆ, ನೀನು ಅವನ ಮೇಲೆ ಹೇಳ್ತಿದ್ಯಾ? ಏನೇ ನಡೀತಾ ಇದೆ ಇಲ್ಲಿ? ಅದರ್ಥ ಆದ್ರೆ ನಿನ್ ಹಾಗೆ ನಾನು ಯಾಕೆ ಹೀಗಿರ್ತೀನಿ ಬಿಡು, ಹೋಗಿ ಕೆಲಸ ನೋಡ್ಕೊ. ಅಜ್ಜಿ, ನಂಗ್ ಚಿಕ್ಕದೊಂದು ಆಸೆ. ಏನು ಅಂತ ಹೇಳು. ದೀಪಾವಳಿ ಪೂಜೆ ಜೊತೆಗೆ ಅಕ್ಕಪಕ್ಕದ ನಾಲ್ಕು ಜನರನ್ನ ಕರೆದು ಗೊಂಬೆ ಕೂರ್ಸೋಣ ಅಂತ ಅನ್ಕೋತಿದ್ದೀನಿ. ಏನೇ ನೀನ್ ಮಾಡೋದು? ಇಲ್ಲಿ ಉಳ್ಕೊಂಡಿರೋ ಸಾಲದು ಅಂತ ನಾಟಕ ಕೋಲಾಟ ಬೇರೆನಾ? ದಮಯಂತಿ ಅವಳೇನೋ ಕೇಳ್ತಾ ಇದ್ದಾಳೆ ತಾನೆ, ಕೇಳಿ ಬಿಡು. ಅಂದ್ರೆ ಹೇಗೂ ಮಕ್ಕಳಿಲ್ಲ ಅಲ್ವಾ, ನಮ್ಮ ಆಸೆನ ಹೀಗಾದ್ರೂ ತೀರಿಸ್ಕೊಳ್ಳೋಣ ಅಂತ. ಏನಿದು, ಇರೋವರೆಗೂ ಇತ್ತು ಬೊಂಬೆ ಪೂಜೆ ಅಂತಿದ್ದಾಳಲ್ಲ, ಮತ್ತೆ ಏನ್ ಪ್ಲಾನ್ ಮಾಡ್ತಿದಾರೋ? ಆದ್ರೆ ನಿಮ್ ಅನುಮತಿ ಇಲ್ಲದೆ ನಾನೇನು ಮಾಡಕ್ಕಾಗಲ್ಲ. ಈಗ ಅದೆಲ್ಲ ಯಾಕೆ? ನಾನು ಅದೇ ಹೇಳಿದೆ, ಏನೋ ಆಸೆ ಅಂತೆ, ಸರಿ ಕೇಳಿ ನೋಡು ಅಂತ ಹೇಳಿದೆ. ಹೋಗ್ಲಿ ಬಿಡಿ ಆಫೀಸರ್, ಪಾಪ ಬೊಂಬೆ ಪೂಜೆ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾಳಲ್ಲ, ಮಾಡ್ಲಿ ಬಿಡಿ. ಹೌದು ಶೌರ್ಯ, ಏನೋ ಕೇಳ್ತಿದ್ದಾಳಲ್ವಾ, ಹೋಗ್ಲಿ ಮಾಡ್ಲಿ ಬಿಡು. ಥ್ಯಾಂಕ್ ಯು ಅಜ್ಜಿ. ಸಿದ್ದು, ಅಜ್ಜಿ ಕೂಡ ಓಕೆ ಅಂದ್ರಲ್ವಾ, ಅದಕ್ಕೆ ಇವತ್ತು ಸಂಜೆ ಗೊಂಬೆ ಕೂರ್ಸೋಣ. ಈಗಲೇ ಎಲ್ಲರನ್ನು ಕರೆದು ಬರೋಣ. ಇದಕ್ಕೆ ಮಾತ್ರ ಏನು ಕಮ್ಮಿ ಇಲ್ಲ. ಮನೇಲಿ ಮಾಡಿದ್ದು ಸಾಲದು ಅಂತ ಈಗ ಕೋಲಾಟ ಬೇರೆ ಅಂತೆ, ಕೋಲಾಟ ಮಾಡ್ಕೊಳ್ಳಿ. ಎಲ್ಲ ಅವರಿಷ್ಟ, ನಿಮ್ಮಿಷ್ಟ. ಕೊನೆಗ್ ಗೊತ್ತಾಗತ್ತೆ ಯಾರನ್ನ ಗೊಂಬೆ ಮಾಡಿಕೊಂಡು ಯಾರು ಆಡಿಸ್ತಿದ್ದಾರೆ ಅಂತ.
ಅವಳು ಮಾತಿಗೇನ್ ಬಿಡಿ ಅನುಪಮ, ಬೇಗ ಶುರು ಮಾಡಿ. ಇನ್ನು ಯಾರು ಮುಖದಲ್ಲೂ ಹಬ್ಬದ ಕಡೆ ಕಾಣಿಸ್ತಿಲ್ಲ. ಒಳಗಡೆ ಕೆಲಸ ಎಲ್ಲ ನಾನು ಮುಗಿಸ್ಬಿಟ್ಟಿದ್ದೀನಮ್ಮ, ಇನ್ನು ಪೂಜೆ ಮಾಡೋದಷ್ಟೇ. ಜಿನಿ ನಡಿ, ನಡಿರಿ. ಇಲ್ಲಿವರೆಗೂ ಇದ್ದು ಈ ತರ ಕೇಳಿದ್ದಾರೆ ಅಂದ್ರೆ ಏನ್ ಪ್ಲಾನ್ ಮಾಡಿರ್ಬೋದು? ಮೋಕ್ಷ, ಏನ್ ಮಾಡ್ತಿದ್ಯಾ ಮಗ್ನೆ? ನನ್ ಬೊಂಬೆ ಜೊತೆ ಆಟ ಆಡ್ತಿದ್ದೀನಿ. ಯಾಕ್ ನಗ್ತಿದ್ಯಾ? ಇದು ಗೊಂಬೆನಾ? ಮತ್ತೆ ಆದ್ರೂ ಈ ಗೊಂಬೆ ಜೊತೆ ಆಡೋದು ಅಂದ್ರೆ ಏನು? ಮೋಕ್ಷ, ನೀನ್ ಈ ತರ ಬೊಂಬೆಗಳ ಜೊತೆ ಆಡ್ಕೋಬಾರ್ದು. ಒಳ್ಳೊಳ್ಳೆ ಬೊಂಬೆ ಜೊತೆ ಆಡ್ಬೇಕು. ನಮ್ಮಅಮ್ಮ ನನ್ಗೆ ಯಾವಾಗ್ಲೂ ಚೆನ್ನಾಗಿರೋ ಬೊಂಬೆಗಳೇ ತರೋದು. ನಿಮ್ಮಅಮ್ಮ ಕಲ್ಯಾಣಿ ಅಲ್ಲ, ನಾನು. ನಿನ್ ಬಗ್ಗೆ ಯೋಚನೆ ಮಾಡೋದು, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕನಸು ಕಾಣೋದು ನಾನು. ಹೌದು ಮಗನೆ, ಅದು ನಿನ್ಗೆ ಅರ್ಥ ಆಗಲ್ಲ ಬಿಡು. ಆದ್ರೆ ಈ ಅಮ್ಮ ನಿನಗೋಸ್ಕರ ಏನ್ ತಂದಿದ್ದಾಳೆ ನೋಡು. ಚೆನ್ನಾಗಿದೆಯಲ್ಲ ನೀನ್ ಆಡೋ ಬೊಂಬೆಗಳೆಲ್ಲ, ಇದೇ ತರ ಇರ್ಬೇಕು ನೋಡು. ನಿನಗೋಸ್ಕರ ಎಷ್ಟು ಒಳ್ಳೆ ಗೊಂಬೆ ತಗೊಂಡ್ಬಂದಿದ್ದೀನಿ, ಚೆನ್ನಾಗಿದೆ ಅಲ್ವಾ? ಹ್ಮ್, ತುಂಬಾ ಚೆನ್ನಾಗಿದೆ. ಇದು ಕೃಷ್ಣನ್ ಬೊಂಬೆ. ಕೃಷ್ಣ ಹತ್ರ ಇದ್ರೆ ಯಾವ ವಿಷಯದಲ್ಲೂ ಸೋಲಲ್ವಂತೆ, ಯಾವ್ದು ಬೇಕು ಅಂದ್ರೆ ಅದ್ ನಡೆಯುತ್ತಂತೆ. ಹೌದಾ? ಹ್ಮ್, ಹೌದು. ಅದಕ್ಕೆ ಈ ಗೊಂಬೆ ಯಾವಾಗ್ಲೂ ನಿನ್ ಹತ್ರನೇ ಇರ್ಬೇಕು, ಮಿಸ್ ಆಗಿ ಕೂಡ ಯಾರಿಗೂ ಕೊಡ್ಬಾರ್ದು. ನೀನ್ ಆಡ್ತಿದ್ರು, ನಿದ್ದೆ ಮಾಡ್ತಿದ್ರು, ಊಟ ಮಾಡ್ತಿದ್ರು, ಯಾವಾಗ್ಲೂ ನಿನ್ ಪಕ್ಕನೇ ಇಟ್ಕೋ. ನೀನ್ ಏನ್ ಕೇಳ್ಕೊತೀಯೋ ಅದ್ ನಡೆಯತ್ತೆ, ಸರಿನಾ? ಆಯ್ತು. ಆ ಬೊಂಬೆ ಆ ಕಡೆ ಹಾಕು. ಎಲ್ಲಡು ಇದ್ ತಗೋ. ದೀಪಾವಳಿ ಪೂಜೆ ಜೊತೆಗೆ ಅಕ್ಕಪಕ್ಕದ ನಾಲ್ಕು ಜನರನ್ನ ಕರೆದು ಗೊಂಬೆ ಕೂರ್ಸೋಣ ಅಂತ ಅನ್ಕೋತಿದ್ದೀನಿ. ಅಂದ್ರೆ ಹೇಗೂ ಮಕ್ಕಳಿಲ್ಲ ಅಲ್ವಾ, ನಮ್ಮ ಆಸೆನ ಹೀಗಾದ್ರೂ ತೀರಿಸ್ಕೊಳ್ಳೋಣ ಅಂತ. ಮಮ್ಮಿ ಬಾಕಂದ. ಆಫೀಸರ್, ಮನೇಲಿ ಹೇಗಿದ್ರು ಪೂಜೆ ಮಾಡ್ತಾ ಇದ್ದೀವಿ. ನಾವು ಈ ಪೂಜೆ ಮಾಡದೇ ಇದ್ರೂ ಸಂಪದ ಮಾತ್ರ ಈ ಬೊಂಬೆ ಪೂಜೆ ಮಾಡಬೇಕು ಅಂತ ಆಸೆ ಪಡ್ತಿದ್ದಾಳಂದ್ರೆ ಏನೋ ಕಾರಣ ಇದೆ ಆಫೀಸರ್.
ನನಗೂ ಅದೇ ಅನಿಸ್ತಾ ಇದೆ ಕಲ್ಯಾಣಿ. ಅದಕ್ಕೆ ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ನೀನೇ ತಾನೇ ಮಾಡೋದಕ್ಕೆ ಹೇಳಿದ್ದು. ಬೇಡ ಅಂದ್ರೆ ಅವ್ರು ಇನ್ನೊಂದು ಪ್ಲಾನ್ ಮಾಡ್ತಾರೆ. ಅವ್ರೇನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವರು ಮಾಡಬೇಕು ಅನ್ಕೊಂಡಿರೋದನ್ನ ಮಾಡ್ದಾಗ್ಲೇ ಅಲ್ವಾ ಏನ್ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗೋದು. ಅದಕ್ಕೆ ಮಾಡ್ಲಿ ಬಿಡಿ ಅಂತ ಹೇಳಿದ್ದು. ಇದ್ದಕ್ಕಿದ್ದ ಹಾಗೆ ಬೊಂಬೆ ಪೂಜೆ ಮಾಡಬೇಕು ಅಂತಿದ್ದಾಳೆ ಅಂದ್ರೆ ಅನುಮಾನಿಸ್ಬೇಕಾಗಿರೋ ವಿಷಯನೇ. ಬೊಂಬೆ ಪೂಜೆನ ಅಡ್ಡ ಇಟ್ಕೊಂಡು ಏನ್ ಪ್ಲಾನ್ ಮಾಡಬೇಕು ಅಂತಿದ್ದಾರೋ? ಏನು ಮಾಡ್ತಿದ್ದಾರೆ ಅದೇನ್ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೋಬೇಕು. ನೋಡಿದ್ಯ ಸಿದ್ದು, ಟೆನ್ಷನ್ ಶುರುವಾಗಿದೆ. ಕಲ್ಯಾಣಿಗೆ ಇತ್ತೀಚೆಗೆ ಬುದ್ಧಿವಂತಿಕೆ ಜಾಸ್ತಿ ಆಗಿದೆ. ನಮ್ಮಿಬ್ಬರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾಳೆ ಸ್ಯಾಮ್. ಅವಳಿಗಿಂತ ನಾವೇನ್ ಕಮ್ಮಿ ಹೇಳು? ಅವಳಿಗಿಂತ ನಾವು ಹೆಚ್ಚಾಗಿ ಯೋಚನೆ ಮಾಡ್ತಿದ್ದೀವಿ. ಅವ್ರಿವಾಗ ನಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ, ನಾವ್ ಏನ್ ಮಾಡ್ತಿದ್ದೀವಿ, ಏನ್ ಮಾಡಕ್ ಹೊರಟಿದೀವಿ ಅಂತ. ಆದ್ರೆ ನಾವ್ ಏನ್ ಮಾಡ್ತಿದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಆದ್ರೆ ಅವ್ರು ಮಾಡ್ತಿರೋ ಪ್ರತಿ ವಿಷಯನೂ ನಮಗ್ ಗೊತ್ತಾಗತ್ತೆ. ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ವಿ ಅಲ್ಲ ಸ್ಯಾಮ್. ಮಗು ಕೊಟ್ಟಿರೋ ಬೊಂಬೆಯಲ್ಲಿ ಚಿಪ್ ಇಟ್ಟಿದ್ದೀವಿ. ಇವಾಗ ಅವ್ರು ಏನೇ ಮಾತಾಡಿದ್ರು ನಮಗ್ ಗೊತ್ತಾಗುತ್ತೆ. ಆದ್ರೆ ನಮಗ್ ಗೊತ್ತಾಗ್ತಿದೆ ಅನ್ನೋ ವಿಷಯ ಅವ್ರಿಗೆ ಮಾತ್ರ ಗೊತ್ತಿಲ್ಲ. ಮೋಕ್ಷಂಗೆ ಆ ಬೊಂಬೆ ತುಂಬಾ ಇಷ್ಟ ಆಗಿರೋದಕ್ಕೆ ಆ ಬೊಂಬೆನ ಅವನು ಯಾವುದೇ ಪರಿಸ್ಥಿತಿನಲ್ಲೂ ಬಿಡೋದಿಲ್ಲ. ಅದು ಯಾವಾಗ್ಲೂ ಅವನ ಹತ್ರನೇ ಇರುತ್ತೆ. ಅವನು ಅವ್ರ ಪಕ್ಕನೇ ಇರೋದ್ರಿಂದ ಅವ್ರ ಬಗ್ಗೆ ಟೆನ್ಷನ್ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವ್ರ ಪ್ಲಾನ್ ಅಲ್ಲ, ಅನ್ಕೊಂಡಿದ್ದ ಅನ್ಕೊಂಡ ಹಾಗೆ ನಮಗ್ ಗೊತ್ತಾಗ್ತಾ ಇರುತ್ತೆ ಅದಕ್ಕೆ. ಸರಿ ಸರಿ, ಅವ್ರು ಏನ್ ಮಾತಾಡ್ತಿದಾರೋ ಕೇಳಿಸ್ಕೊಳ್ಳೋಣ, ಒಂದ್ಸರಿ ಆನ್ ಮಾಡು. ಏನ್ ಕಲ್ಯಾಣಿ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ ಆಫೀಸರ್, ಪ್ರತಿ ಸಲ ಅವ್ರು ನಮ್ಗೆ ಮೋಸ ಮಾಡೋದಕ್ಕೆ ಏನೋ ಒಂದು ಮಾಡ್ತಾನೆ ಇದ್ದಾರೆ. ನಮಗ್ ತೊಂದ್ರೆ ಆಗ್ತಾನೆ ಇದೆ, ಆದ್ರೆ ಈ ಸಲ ಹಾಗಾಗ್ಬಾರ್ದು. ನಮಗ್ ತೊಂದ್ರೆ ಮಾಡೋದಕ್ಕೆ ಅವಕಾಶನ ಬಿಟ್ಕೊಡ್ಬಾರ್ದು. ಇನ್ನೊಂದ್ಸಲ ನಮ್ ಕಡೆ ನೋಡ್ಬೇಕು ಅಂದ್ರು ಭಯ ಪಡೋ ಹಾಗೆ ನಾವೇನಾದ್ರೂ ಮಾಡ್ಲೇಬೇಕು. ಅವ್ರು ಅನ್ಕೊಂಡ್ರೆ ಮುಗ್ದೋಗುತ್ತಾ ಕಲ್ಯಾಣಿ? ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೀವಿ, ನಂಬಿ ಮನೆ ಒಳಗ್ ಬರೋಕ್ ಬಿಟ್ವಿ. ನಮ್ಮ ನಂಬಿಕೆನ ಅಡ್ಡ ಇಟ್ಕೊಂಡು ಅವ್ರು ನಮಗ್ ಮೋಸ ಮಾಡಬೇಕು ಅಂತಿರೋವಾಗ ಅವರು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಾಗೆ ಒಳ್ಳೆ ಪಾಠನೇ ಕಲಿಸ್ಬೇಕು. ಹೌದು ಆಫೀಸರ್, ಈ ಸಲ ನಾವು ಅವ್ರಿಗೆ ಕೊಡೋ ಏಟು ಮತ್ತೆ ನಮ್ ಕಡೆ ನೋಡ್ಬೇಕು ಅನ್ಕೊಂಡ್ರು ಭಯ ಆಗ್ಬೇಕು. ಹಾಗ ಕೊಡ್ತೀನಿ ನೋಡ್ತೀರಿ. ಕೇಳಿಸ್ಕೊಂಡ್ಯ ಸ್ಯಾಮ್? ನಮ್ಗೆ ಏಟ್ ಕೊಡ್ತಾರಂತೆ, ಅದು ಕೂಡ ಅವ್ರನ್ನ ನೋಡಿದ್ರೆ ಭಯ ಪಡೋತಾರ. ಅವ್ರಿಗೆ ಯಾವತ್ತೋ ನೋವು ಕೊಡೋದಲ್ಲ ಸ್ಯಾಮ್, ನಾನಿವತ್ ಶೌರ್ಯ ಕೊಡೋ ನೋವುಗೆ ಮನೆಯಲ್ಲಿರೋ ಎಲ್ರು ಪ್ರಜ್ಞೆ ಹೋಗ್ಬೇಕು.